ಭಗವಂತನ ಮೇಲೆ ನಂಬಿಕೆ ದೃಢವಾಗಿ ಇಲ್ಲದೆ ನಾವು ಭಗವದ್ಗೀತೆನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಭಗವಂತನ ಅಸ್ತಿತ್ವ ಇದೆಯಾ ಅಂದರೆ ದೇವರು ಅನ್ನೋನು ಇದಾನ ಅನ್ನೋದನ್ನು ನಾವು ಮೊದಲು ದೃಢಪಡಿಸ್ಕೊಳ್ಳೋಣ. ಯೋಚನೆ ಮಾಡಿ ನೋಡಿ, ಈ ಒಂದು ಪ್ರಪಂಚನ ಭಗವಂತ ನಮಗೆ ಏನಕ್ಕೆ ಸೃಷ್ಟಿ ಮಾಡಿದ್ದಾನೆ ಅಂತ. ಈಗಿರುವಂತಹ ಅನೇಕ ಥಿಯರಿಗಳನ್ನು ನೀವು ನೋಡಿದ್ರೆ ಈ ಒಂದು ಪ್ರಪಂಚದ ಸೃಷ್ಟಿ ಯಾವ ರೀತಿ ಆಗಿದೆ ಅನ್ನೋದನ್ನು ನೀವೆಲ್ಲರನ್ನು ಓದಿರ್ತೀರ, ಶಾಲಾ ಕಾಲೇಜುಗಳಲ್ಲಿ ಓದಿರ್ತೀರ. ಅದರಲ್ಲಿ ಮೊದಲನೇ ಒಂದು ಥಿಯರಿ ಇರೋದು ಡಾರ್ವಿನ್ನ ಸಿದ್ಧಾಂತ. ಈ ಡಾರ್ವಿನ್ನ ಸಿದ್ಧಾಂತ ಜೀವ ವಿಕಸನದ ಒಂದು ಸಿದ್ಧಾಂತವಾಗಿದೆ. ಅಂದರೆ ಈ ಒಂದು ಸೃಷ್ಟಿಯ ಹಿಂದೆ ಯಾವುದೇ ಒಂದು ವ್ಯಕ್ತಿ ಅಥವಾ ದೇವರು ಅನ್ನೋನು ಇಲ್ಲ. ಸೃಷ್ಟಿಯ ಮೂಲದಲ್ಲಿ ಒಂದು ಬಿಗ್ ಬ್ಯಾಂಗ್ ಆಯಿತು. ಆ ಒಂದು ಬಿಗ್ ಬ್ಯಾಂಗಲ್ಲಿ ಕೆಲವೊಂದು ಕೆಮಿಕಲ್ಸು ಹತ್ತಿರ ಬಂತು. ಕಡೆಗೆ ಆ ಒಂದು ಕೆಮಿಕಲ್ಸೇ ಒಂದು ಜೀವವಾಗಿ ಪರಿವರ್ತನೆ ಆಯಿತು. ಸೊ ಈ ಒಂದು ಜೀವ ವಿಕಸನ ಆಗಿ ಈ ಒಂದು ಇಡೀ ಪ್ರಾಣಿ ಸಂಕುಲ ಸಸ್ಯ ಸಂಕುಲ ಸೃಷ್ಟಿಯಾಯಿತು ಅಂತ ನಾವು ಓದಿದ್ದೀವಿ. ಡಾರ್ವಿನ್ನ ಈ ಒಂದು ಜೀವ ವಿಕಸನ ಸಿದ್ಧಾಂತದ ಪ್ರಕಾರ ಒಂದು ಸಣ್ಣದಾದಂಥ ಒಂದು ಅಮೀಬಾ ಎಂಟಮೀಬಾ ಆಗುತ್ತೆ, ಆಮೇಲೆ ಮೀನಾಗುತ್ತೆ. ಮೀನಿನಿಂದ ಜಲದಲ್ಲಿ ಇರುವಂಥ ಒಂದು ಪ್ರಾಣಿಗಳ ಒಂದು ಇಡೀ ಒಂದು ಸಮೂಹ ಸೃಷ್ಟಿಯಾಗುತ್ತೆ. ಅದರ ನಂತರ ಜಲ ಮತ್ತು ನೆಲದಲ್ಲಿ ವಾಸಿಸುವಂತಹ ಉಭಯವಾಸಿಗಳು ಸೃಷ್ಟಿಯಾಗ್ತಾರೆ. ಅದರ ನಂತರ ನೆಲದಲ್ಲೇ ವಾಸಿಸುವಂಥ ಒಂದು ಪ್ರಾಣಿಗಳು, ಪಕ್ಷಿಗಳು, ಮರಗಳು, ಗಿಡಗಳು, ಮರಗಳು ಸೃಷ್ಟಿಯಾಗುತ್ತೆ. ಸೊ ಈ ರೀತಿ ಜೀವದ ಒಂದು ವಿಕಸನ ಆಯಿತು, ಇಡೀ ಒಂದು ಪ್ರಪಂಚದ ಸೃಷ್ಟಿಯಾಯಿತು ಅಂತ ನಾವು ಈ ಒಂದು ಡಾರ್ವಿನ್ನ ಜೀವ ವಿಕಸನ ಸಿದ್ಧಾಂತದಲ್ಲಿ ನಾವು ತಿಳ್ಕೊಳ್ತೀವಿ. ಅಂದರೆ ಇದರ ಮೂಲ ಉದ್ದೇಶ ಈ ಒಂದು ಸೃಷ್ಟಿಯ ಹಿಂದೆಗಡೆ ದೇವರು ಅನ್ನೋನು ಇಲ್ಲ ಅನ್ನೋದನ್ನು ಪ್ರೂವ್ ಮಾಡೋದನ್ನೇ ಆಗಿದೆ. ಆದರೆ ಇದೇ ಒಂದು ಸೃಷ್ಟಿನ ನೀವು ಸರಿಯಾಗಿ ಪರಿಚಯ ಮಾಡ್ಕೊಳ್ಳಿ. ಈ ಸೃಷ್ಟಿನಲ್ಲಿ ನನಗೆ ಬಾಯಾರಿಕೆ ಆಗುತ್ತೆ, ಅದಕ್ಕೋಸ್ಕರ ಏನಿದೆ, ನೀರಿದೆ. ನನಗೆ ಹಶ್ವ ಆಗುತ್ತೆ, ಅದಕ್ಕೋಸ್ಕರ ಏನಿದೆ, ಈ ಒಂದು ಸೃಷ್ಟಿನಲ್ಲಿ ಆಹಾರ ಇದೆ. ನನಗೆ ಕಣ್ಣು ಕಾಣಿಸ್ಬೇಕು ಅಂತ ಭಗವಂತ ಬೆಳಕನ್ನು ಇಟ್ಟಿದ್ದಾನೆ, ಚಂದ್ರನ ಬೆಳದಿಂಗಳನ್ನು ಸಹ ಇಟ್ಟಿದ್ದಾನೆ. ನಿಮ್ಮ ಒಂದು ಜೀವನದಲ್ಲಿ ಒಂದು ಉದಾಹರಣೆಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಒಂದು ಮನೆ ಇದೆ, ನಿಮ್ಮ ತಂದೆ ತಾಯಿ ಜೊತೆ ನೀವು ಸುಖವಾಗಿ ಸಂಸಾರನ ಮಾಡ್ತಾ ಇದ್ದೀರಾ. ಒಂದು ದಿನ ನಿಮ್ಮ ತಂದೆ ತಾಯಿ ಯಾವುದೋ ದೂರದ ಊರಿಗೆ ಪ್ರಯಾಣ ಮಾಡಿದ್ದಾರೆ. ನೀವು ಮನೆಗೆ ಬರ್ತೀರಾ, ಅಲ್ಲಿ ನಿಮಗೋಸ್ಕರ ಅಡುಗೆ ಮಾಡಿಟ್ಟು ನಿಮಗೋಸ್ಕರ ನಿಮಗೆ ಬೇಕಾದಂಥ ಎಲ್ಲ ಒಂದು ಸೌಲಭ್ಯಗಳನ್ನು ಕೊಡುವಂತಹ ಅಲ್ಲಿ ತಂದೆ ತಾಯಿ ಇಲ್ಲ. ಆಗ ನೀವೇನು ಮಾಡ್ತೀರಾ, ನೀವೇ ಪ್ರತಿಯೊಂದನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀರ. ಆದರೆ ತಾಯಿಯಾದವರು ನಿಮಗೋಸ್ಕರ ಆಲ್ರೆಡಿ ಅಲ್ಲಿ ಅಡುಗೆನ ಮಾಡಿಟ್ಟಿದ್ದಾರೆ ಅಂದ್ಕೊಳ್ಳಿ. ಅವಾಗೇನು ಮಾಡ್ತೀರಾ, ಆ ಅಡುಗೆನ ತಗೊಂಡು ನೀವು ಊಟನ ಮಾಡ್ತೀರ. ನಿಮಗೋಸ್ಕರ ನಿಮ್ಮ ತಾಯಿ ಬಟ್ಟೆನ ರೆಡಿ ಮಾಡಿಟ್ಟಿರ್ತಾರೆ, ಅದನ್ನು ನೀವು ತಗೊಂಡು ಹಾಕೊಳ್ತೀರ. ಸೊ ಅದೇ ರೀತಿ ಭಗವಂತ, ನಮ್ಮ ನಿಜವಾದ ತಂದೆ ಆದಂಥ ಒಂದು ಭಗವಂತ ಈ ಎಲ್ಲ ಜೀವಗಳಿಗೋಸ್ಕರ ಅದರ ಮೂಲಭೂತ ಅವಶ್ಯಕತೆಗಳು ಏನೆಲ್ಲ ಇದೆ ಅದು ಎಲ್ಲದನ್ನು ಈ ಒಂದು ಸೃಷ್ಟಿನಲ್ಲಿ ಆಲ್ರೆಡಿ ನಮಗೋಸ್ಕರ ಇಟ್ಟಿದ್ದಾನೆ. ಇದು ನಮ್ಮ ಕಣ್ಣ ಮುಂದೆ ಇದೆ. ಇದನ್ನು ಯಾರು ಇಟ್ಟಿದ್ದಾರೋ ಇದರಿಂದನೇ ನಮಗೆ ಗೊತ್ತಾಗುತ್ತೆ ಇದರ ಹಿಂದೆ, ಅಂದರೆ ಸೃಷ್ಟಿಯ ಒಂದು ಹಿಂದೆ ಯಾರೋ ಒಂದು ವ್ಯಕ್ತಿ ಅಥವಾ ಒಂದು ಭಗವಂತ ಅನ್ನೋನು ಇದ್ದೇ ಇರಬೇಕು ಅಂತ. ಇಲ್ಲ ಅಂದಿದ್ರೆ ಇಷ್ಟೊಂದು ಪರ್ಫೆಕ್ಟಾಗಿ ಈ ಒಂದು ಸೃಷ್ಟಿಯ ಒಂದು ರಚನೆ ಆಗ್ತಾ ಇರಲಿಲ್ಲ. ನಮಗೇನು ಬೇಕೋ ಪ್ರತಿಯೊಂದೂ ಸಹ ನಾವು ಯಾವುದೇ ಕೆಲಸ ಮಾಡದಿರಾ ನಮಗೆ ಸಿಗೋ ರೀತಿ ಭಗವಂತ ಇಲ್ಲಿ ವ್ಯವಸ್ಥೆನ ಮಾಡಿದ್ದಾರೆ. ಇದನ್ನು ನಾವು ಈ ಒಂದು ಸೃಷ್ಟಿನಲ್ಲಿ ನಾವು ಗಮನಿಸ್ಬೋದು. ಸೂರ್ಯೋದಯ ಆಗ್ಬೋದು, ಸೂರ್ಯಾಸ್ತ ಆಗ್ಬೋದು, ಋತುಗಳಿರ್ಬೋದು, ಸೀಸನ್ಗಳಿರ್ಬೋದು,
ಕಾಲಕ್ರಮೇಣ ಸರಿಯಾದ ಕಾಲಕ್ಕೆ ಆಗತ್ತೆ. ಇದನ್ನು ನಾವು ಅನೇಕ ವರ್ಷಗಳ ಕಾಲ ಲೆಕ್ಕ ಹಾಕಿನೂ ಸಹ ಹೇಳ್ಬೋದು, ಯಾವ ಒಂದು ಸಮಯದಲ್ಲಿ ಸೂರ್ಯೋದಯ ಆಗುತ್ತೆ, ಸೂರ್ಯಾಸ್ತ ಆಗುತ್ತೆ ಅಂತ. ಅಷ್ಟೊಂದು ಪರ್ಫೆಕ್ಟಾಗಿ ನಡೆಯುವಂಥ ಒಂದು ನಿಯಮ ಈ ಒಂದು ಸೃಷ್ಟಿನಲ್ಲಿದೆ. ಯಾವುದೇ ಒಂದು ಕೆಮಿಕಲ್ಸಿಂದ ಆಗಿದ್ದರೆ ಈ ಒಂದು ಸೃಷ್ಟಿ ಇಷ್ಟೊಂದು ಪರ್ಫೆಕ್ಟಾಗಿ ಹೇಗೆ ನಡೆಯೋದಕ್ಕೆ ಸಾಧ್ಯ? ಸೊ ಅದಕ್ಕೋಸ್ಕರನೇ ಭಗವಂತನ ಅಸ್ತಿತ್ವನ ತಿಳ್ಕೋಬೇಕು ಅಂದರೆ ಅಲ್ಲಿ ಮೂರು ನಿಯಮಗಳಿದೆ, ಭಗವಂತ ಯಾವ ರೀತಿ ಇದ್ದಾನೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ. ಸೊ ಅದರ ಬಗ್ಗೆ ನಾವೀಗ ತಿಳ್ಕೊಳ್ಳೋದಕ್ಕೆ ಪ್ರಯತ್ನನ ಪಡೋಣ. ಮೊದಲನೆಯದು, ನಮ್ಮ ಎಲ್ಲ ಬಯಕೆಗಳನ್ನು ಪೂರೈಸೋದಕ್ಕೋಸ್ಕರ ಭಗವಂತ ನಮಗೋಸ್ಕರ ಅದನ್ನು ಫುಲ್ಫಿಲ್ಮೆಂಟಾಗಿ ಎಲ್ಲನೂ ಇಟ್ಟಿದ್ದಾನೆ. ಅಂದರೆ ನಾನು ಆಗಲೇ ತಿಳಿಸಿರೋ ಥರ, ನಮಗೆ ಬಾಯಾರಿಕೆ ಆಗುತ್ತೆ ಅಲ್ಲಿ ನೀರಿದೆ, ನನಗೆ ಹಸಿವಾಗುತ್ತೆ ಅದಕ್ಕೋಸ್ಕರ ಅಲ್ಲಿ ಆಹಾರ ಅನ್ನೋದು ಇದೆ, ಬೆಳಕಿಗೋಸ್ಕರ ಸೂರ್ಯ ಇದ್ದಾನೆ, ಬೆಳದಿಂಗಳಿಗೋಸ್ಕರ ಚಂದ್ರ ಇದ್ದಾನೆ. ಸೊ ಈ ರೀತಿ ಯಾರೋ ಒಬ್ಬರು ನಮಗೋಸ್ಕರ ಅರೇಂಜ್ಮೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಇದರಿಂದನೇ ನಾವು ತಿಳ್ಕೋಬೋದು, ಇದರ ಹಿಂದೆ, ಈ ಒಂದು ಸೃಷ್ಟಿಯ ಹಿಂದೆ ಒಬ್ಬ ಸೃಷ್ಟಿಕರ್ತ ಅನ್ನೋನು ಇರಲೇಬೇಕು ಅಂತ. ಅವನಿಲ್ಲ ಅಂದಿದ್ದರೆ ಈ ರೀತಿ ಅರೇಂಜ್ಮೆಂಟನ್ನು ಪರ್ಫೆಕ್ಟಾಗಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಎರಡನೇದಾಗಿ, ನಾವು ಯಾವಾಗ ಸೃಷ್ಟಿ ಅಂತ ಹೇಳ್ತೀವಿ, ಸೃಷ್ಟಿ ಅನ್ನೋದು ಆಟೋಮೆಟಿಕ್ಕಾಗಿ ಎಲ್ಲಿಂದನೋ ಬರಲ್ಲ. ನಮ್ಮ ಕನಸಿನಲ್ಲಿ ಯಾವುದೋ ಒಂದು ರೀತಿ ಬರೋ ರೀತಿ ಅದು ಬರೋದಿಲ್ಲ. ಸೃಷ್ಟಿಯ ಹಿಂದೆಗಡೆ ಒಬ್ಬ ಸೃಷ್ಟಿಕರ್ತ ಅನ್ನೋನು ಇರಲೇಬೇಕು. ಸೊ ಇದನ್ನು ತಿಳ್ಕೋಬೇಕು ಅಂದರೆ ನ್ಯೂಟನ್ನ ಒಂದು ಅವನ ಜೀವನದ ಒಂದು ಕತೆ ನನಗೆ ನೆನಪು ಬರ್ತಾ ಇದೆ. ನ್ಯೂಟನ್ ನಿಮಗೆಲ್ಲರಿಗೂ ತಿಳಿದಿರುವಂಥ ಒಂದು ಪ್ರಸಿದ್ಧವಾದಂಥ ಒಂದು ವಿಜ್ಞಾನಿ, ಅನೇಕ ಸಿದ್ಧಾಂತಗಳನ್ನು ವಿಜ್ಞಾನದಲ್ಲಿ ನಮಗೋಸ್ಕರ ಕೊಟ್ಟಿದ್ದಾರೆ. ಅವರು ಸೌರವ್ಯೂಹದ ಒಂದು ಅಧ್ಯಯನ ಮಾಡ್ತಾ ಇರ್ತಾರೆ. ಮಾಡ್ತಾ ಈ ಸೌರವ್ಯೂಹದ ಅಧ್ಯಯನವನ್ನು ಮಾಡ್ತಾ ಅವರು ಸೌರವ್ಯೂಹದ ಒಂದು ರಚನೆಯನ್ನು, ಒಂದು ಮಾಡೆಲ್ನ ಅವನು ಕ್ರಿಯೇಟ್ ಮಾಡಿರ್ತಾರೆ. ಅತ್ಯಂತ ಸುಂದರವಾಗಿ ಯಾವ ರೀತಿ ಈ ಒಂದು ಸೌರವ್ಯೂಹದ ರಚನೆ ಆಗಿದೆ, ಯಾವ ರೀತಿ ಸೂರ್ಯ ಇದ್ದಾನೆ, ಯಾವ ರೀತಿ 9 ಗ್ರಹಗಳು ಅದರ ಸುತ್ತುತ್ತಾ ಇದೆ ಅನ್ನೋದು ಒಂದು ಸುಂದರವಾದಂಥ ಒಂದು ಮಾಡೆಲ್ನ ಅವರು ಮಾಡಿರ್ತಾರೆ. ಹೀಗೆ ಮಾಡಿರಬೇಕಾದ್ರೆ ಅವರ ಒಂದು ಸ್ನೇಹಿತ ಅವರ ಮನೆಗೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟಾಗ ಆ ಒಂದು ಮಾಡೆಲ್ನ ನೋಡಿ ಅತ್ಯಂತ ಖುಷಿ ಪಡ್ತಾರೆ. ಇಷ್ಟೊಂದು ಸುಂದರವಾಗಿರೋಂಥ ಈ ಒಂದು ಮಾಡೆಲ್ನ ಯಾರು ಮಾಡಿದ್ದು ಅಂತ ಅವರು ಕೇಳ್ತಾರೆ. ಅದಕ್ಕೆ ನ್ಯೂಟನ್ ಹೇಳ್ತಾರೆ, ನನಗೆ ಗೊತ್ತಿಲ್ಲ, ಆ್ಯಕ್ಚುಲಿ ನಾನು ಬೆಳಿಗ್ಗೆ ಬಂದು ಇಲ್ಲಿ ನೋಡಿದಾಗ ಆಟೋಮೆಟಿಕ್ಕಾಗಿ ಅದು ಅಲ್ಲಿತ್ತು ಅಂತ ಅವರು ಹೇಳ್ತಾರೆ. ಸೊ ಅದನ್ನು ನೋಡಿ ಆ ಒಂದು ಸ್ನೇಹಿತನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಇಲ್ಲ ಇಲ್ಲ, ಅದೇಗೆ ಬರೋದಕ್ಕೆ ಸಾಧ್ಯ, ಇಂಥ ಒಂದು ಸುಂದರವಾದಂಥ ಒಂದು ಸೌರವ್ಯೂಹದ ಒಂದು ಮಾಡೆಲ್ ಆಟೋಮೆಟಿಕ್ಕಾಗಂತೂ ಬರೋದಕ್ಕೆ ಸಾಧ್ಯ ಇಲ್ಲ, ಇದನ್ನು ಯಾರೋ ಒಬ್ಬರು ಮಾಡಿರಲೇಬೇಕು ಅಂತ ಅವರು ವಾದನ ಮಂಡನೆ ಮಾಡ್ತಾರೆ. ಆದರೆ ನ್ಯೂಟನ್ ಪದೇ ಪದೇ ಅದನ್ನೇ ಹೇಳ್ತಾ ಇರ್ತಾರೆ, ಇಲ್ಲ ಇಲ್ಲ ಈ ಒಂದು ಮಾಡೆಲ್ ನನಗೆ ಗೊತ್ತಿಲ್ಲ, ಬೆಳಿಗ್ಗೆ ಬಂದು ನೋಡಿದಾಗ ಇದ್ದಕ್ಕಿದ್ದಾಗೆ ಅಲ್ಲಿ ಇತ್ತು ಅಂತ. ಆವಾಗ ಸ್ನೇಹಿತ, ಇಲ್ಲ ಇಲ್ಲ ಆ ರೀತಿ ಬರೋದಕ್ಕೆ ಸಾಧ್ಯವೇ ಇಲ್ಲ, ಆ ಮಾಡೆಲ್ನ ಯಾರೋ ಒಬ್ಬರು ಮಾಡಿರಬೇಕು, ಮಾಡಿ ಅದನ್ನು ತಂದಲ್ಲಿ ಇಟ್ಟಿರಬೇಕು, ಆವಾಗಲೇ ಅದು ಇರೋದಕ್ಕೆ ಸಾಧ್ಯ ಅಂತ ಅವರು ಪ್ರತಿವಾದನ ಮಂಡನೆ ಮಾಡ್ತಾರೆ. ಆವಾಗ ನ್ಯೂಟನ್ ಹೇಳ್ತಾರೆ ತನ್ನ ಸ್ನೇಹಿತನಿಗೆ, ನೀನು ನಿನ್ನ ಜೀವನ ಪರ್ಯಂತ ಯಾವ ಒಂದು ಸಂಶೋಧನೆಯನ್ನು ಮಾಡ್ತಾ ಇದೀಯ ಅಂದರೆ ಈ ಇಡೀ ಪ್ರಪಂಚ ನಿಜವಾದ ಒಂದು ಸೌರವ್ಯೂಹ, ಸೂರ್ಯ, ಈ 9 ಗ್ರಹಗಳು ಇದೆಲ್ಲನೂ ಆಟೋಮೆಟಿಕ್ಕಾಗಿ ಬಂತು ಅಂತ ನೀನು ಇಡೀ ಜೀವನ ಪರ್ಯಂತ ಪ್ರಯೋಗಗಳನ್ನು ಮಾಡಿ ಅದನ್ನು ಸಿದ್ಧಾಂತನ ಮಂಡನೆ ಮಾಡ್ತಾ ಇದೀಯ. ನಿನಗೆ ಯಾವಾಗ ಒಂದು ಸೌರವ್ಯೂಹದ ಮಾಡೆಲ್ ಆಟೋಮೆಟಿಕ್ಕಾಗಿ ಬಂತು ಅನ್ನೋದನ್ನು ನಂಬೋದಕ್ಕೆ ಆಗ್ತಾ ಇಲ್ವೋ, ಆದರೆ ನೀನೇನು ಹೇಳ್ತಾ ಇದೆಯಾ ನಿಜವಾದ ಸೌರವ್ಯೂಹ ಆಟೋಮೆಟಿಕ್ಕಾಗಿ ಬಂತು ಅಂತ ಜನಗಳನ್ನು ನಂಬಿಸೋದಕ್ಕೆ ನೀನು ಪ್ರಯತ್ನನ ಮಾಡ್ತಾ ಇದೆಯಾ? ಸೊ ಯಾವ ರೀತಿ ಸೌರವ್ಯೂಹದ ಮಾಡೆಲ್ ಹಿಂದೆ ಒಬ್ಬ ಸೃಷ್ಟಿಕರ್ತ ಇರ್ತಾನೋ ಅದೇ ರೀತಿ ಇಡೀ ಈ ಒಂದು ಸೃಷ್ಟಿಯ ಹಿಂದೆ, ನಿಜವಾದ ಸೌರವ್ಯೂಹದ ಸೃಷ್ಟಿಯ ಹಿಂದೆ
ಒಬ್ಬ ಸೃಷ್ಟಿಕರ್ತ ಅನ್ನೋವನು ಇದ್ದೇ ಇದ್ದಾನೆ, ಅವನೇ ಭಗವಂತ ಅಂತ ಅವರಿಗೆ ಹೇಳ್ಕೊಡ್ತಾರೆ. ಸೊ ಈ ರೀತಿ ನಮ್ಮ ಅನೇಕ ವಿಜ್ಞಾನಿಗಳು ನಿಜವಾಗಲೂ ಆಸ್ತಿಕರಾಗಿದ್ದರು, ಭಗವದ್ಗೀತೆಯ ಬಗ್ಗೆ ನಂಬಿಕೆನ ಇಟ್ಕೊಂಡಿದ್ರು. ಅವ್ರು ಹೇಳಿದಂಥ ಇನ್ನೊಂದು ಮಾತು ನನಗೆ ನೆನಪು ಬರುತ್ತೆ. ನ್ಯೂಟನ್ ತನ್ನ ಕೊನೆಯ ದಿನಗಳಲ್ಲಿ ಏನು ಹೇಳ್ತಾರೆ ಗೊತ್ತಾ, ಭಗವಂತನ ಒಂದು ಈ ಒಂದು ಸೃಷ್ಟಿನಲ್ಲಿ ಯಾವಾಗ ನಾನು ಒಂದು ಸಮುದ್ರದ ತೀರದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀನಿ, ಅಲ್ಲಿ ಅನೇಕ ಕಲ್ಲುಗಳು ಬಿದ್ದಿರುತ್ತೆ, ನನ್ನನ್ನು ಎಲ್ಲರೂ ಅತ್ಯಂತ ಪ್ರಸಿದ್ಧನಾದಂಥ ಒಂದು ವಿಜ್ಞಾನಿ ಅಂತ ನೀವು ಹೇಳ್ತಾ ಇದ್ದೀರಾ, ಆದರೆ ನಾನು ಭಗವಂತನ ಸೃಷ್ಟಿನಲ್ಲಿರುವಂಥ ಈ ಅನೇಕ ಕಲ್ಲುಗಳಲ್ಲಿ ಕೆಲವೊಂದು ಕಲ್ಲುಗಳನ್ನು ಮಾತ್ರ ತೆಗೆದುಕೊಂಡು ನಿಮ್ಮ ಮುಂದೆ ಇಟ್ಟಿದ್ದೀನಷ್ಟೇ. ಈ ರೀತಿ ಭಗವಂತನ ಸೃಷ್ಟಿನಲ್ಲಿ ಅನೇಕ ಕಲ್ಲುಗಳು ಇನ್ನೂ ಇದೆ, ಅದನ್ನು ನಾವು ತಿಳ್ಕೊಳ್ಳೋದು ಇನ್ನೂ ಅನೇಕ ವಿಷಯಗಳು ತಿಳ್ಕೊಳ್ಳೋದು ಇನ್ನೂ ಬಾಕಿ ಇದೆ ಅಂತ ಅವರು ಹೇಳಿದ್ದಾರೆ. ಸೊ ಈ ರೀತಿ ನ್ಯೂಟನ್ನು ಸಹ ಒಬ್ಬ ಆಸ್ತಿಕನಾಗಿದ್ದ, ಭಗವಂತನ ಅಸ್ತಿತ್ವನ ತನ್ನ ಸ್ನೇಹಿತನಿಗೆ ಉದಾಹರಣೆಯ ಮೂಲಕ ಅವರು ಪ್ರೂವ್ ಮಾಡಿ ಹೇಳ್ತಾರೆ, ಎಲ್ಲ ಸೃಷ್ಟಿಯ ಹಿಂದೆ ಒಬ್ಬ ಸೃಷ್ಟಿಕರ್ತ ಅನ್ನೋನು ಇರಲೇಬೇಕು ಅಂತ. ಇದನ್ನು ನೀವು ಇನ್ನೂ ವಿಸ್ತಾರವಾಗಿ ತಿಳ್ಕೋಬೇಕು ಅಂದರೆ, ನೀವು ನೋಡಿ, ಈಗ ನಮ್ಮ ಹತ್ರ ಮೊಬೈಲ್ ಫೋನ್ ಇದೆ, ಕಂಪ್ಯೂಟರ್ ಇದೆ, ಲೈಟ್ಸ್ ಇದೆ, ಕ್ಯಾಮರಾ ಇದೆ, ಇದೆಲ್ಲದರ ಒಂದು ಸೃಷ್ಟಿಯ ಹಿಂದೆ ಒಬ್ಬ ಸೃಷ್ಟಿಕರ್ತ ಅನ್ನೋನು ಇರ್ತಾನೆ. ಯಾರೋ ಒಂದು ವಿಜ್ಞಾನಿ ಒಂದು ದಿನ ಇದನ್ನು ಕಂಡುಹಿಡಿತಾರೆ, ಆಮೇಲೆ ಅದರದ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಅದಾದ ನಂತರ ಅದು ನಮ್ಮ ಮುಂದೆ ಬರುತ್ತೆ. ಆದರೆ ನಾವು ಇಡೀ ಪ್ರಪಂಚನೇ ಆಟೋಮೆಟಿಕ್ಕಾಗಿ ಆಶ್ಚರ್ಯವಾಗಿ ಒಂದು ರಾಸಾಯನಿಕ ವಸ್ತುಗಳಿಂದ ಬಂತು ಅಂದರೆ ಅದನ್ನು ನಾವು ನಂಬುತ್ತಾ ಇದ್ದೀವಿ, ಅದೇ ರೀತಿ ಜೀವನನ ಮಾಡ್ತಾ ಇದ್ದೀವಿ. ಸೊ ಯಾವ ರೀತಿ ಪ್ರತಿಯೊಂದು ವಸ್ತುಗಳ ಹಿಂದೆ ಒಬ್ಬ ವಿಜ್ಞಾನಿ ಅದನ್ನು ಕಂಡುಹಿಡ್ದಿದ್ದಾನೋ, ಒಂದು ಕಂಪನಿ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆಯೋ, ಅದೇ ರೀತಿ ಈ ಒಂದು ಸೃಷ್ಟಿಯ ಹಿಂದೆಯೂ ಸಹ ಒಬ್ಬ ಸೃಷ್ಟಿಕರ್ತ ಅನ್ನೋನು ಇದ್ದೇ ಇದ್ದಾನೆ. ಸೊ ಎಲ್ಲ ಉದಾಹರಣೆ ಮೂಲಕ ನಾವು ತಿಳ್ಕೊಬೋದು, ಈ ಸಮಸ್ತ ಸೃಷ್ಟಿಯ ಹಿಂದೆ ಒಬ್ಬ ಸೃಷ್ಟಿಕರ್ತ ಅನ್ನೋನು ಇದ್ದಾನೆ, ಅವನೇ ಭಗವಂತ, ಅವನೇ ದೇವರು ಅನ್ನೋದನ್ನು.